ಇದು ಈ ಕಲೋನಿಯಲ್ ಮೈಂಡ್ ಸೆಟ್ ಅಂತ ಕರಿತೀವಿ ಇದನ್ನು. ನಾವು ಇಲ್ಲಿ ಏನು ಉಡುಪುಗಳು ಹಾಕ್ಕೊಳ್ತೀವಿ ಅದನ್ನು ಗೌರವಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಪಂಚೆ ಉಡೋದು ನಮ್ಮ ಉಡುಪು. ಕರ್ನಾಟಕಕ್ಕೆ ಟ್ರೆಡಿಷನಲ್ ಆಗಿ ಆಗ್ತಕ್ಕಂಥದ್ದು, ಆಂಧ್ರದಲ್ಲಿ ಹಾಕ್ತಾರೆ, ತಮಿಳ್ನಾಡಿನಲ್ಲಿ ಹಾಕ್ತಾರೆ, ಈ ದಕ್ಷಿಣ ಭಾರತದಲ್ಲಿ ಹಾಕುವಂಥ ಉಡುಪು ಇದು ಸಾಮಾನ್ಯವಾಗಿ. ಆ ಸಾಮಾನ್ಯ ಜನ ಹಾಕುವಂಥ ಉಡುಪನ್ನು ನಾವು ಗೌರವಿಸದೆ ಹೋದರೆ, ನಮ್ಮೂರಲ್ಲೇ ನಾವು ಗೌರವಿಸೋದಿಲ್ಲ ಅಂತ ಹೇಳಿದರೆ ಅದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಪಮಾನ ಮಾಡಿದಂಗೆ ಆಗ್ತದೆ. ಹಾಗಾಗಿ ಕೆಲವು ಜಾಗಗಳಲ್ಲಿ, ಬೆಂಗಳೂರಲ್ಲಿ ಕೆಲವು ಕ್ಲಬ್ಗಳಲ್ಲಿ ಕೂಡ ಇಂಥ ಘಟನೆ ನಡೆದಿರೋದನ್ನು ಹಿಂದೆ ಎಲ್ಲ ನೋಡಿದ್ದೇವೆ. ಹಾಗಾಗಿ ಇದಕ್ಕೇನಾದರೂ ಕೂಡ ಒಂದು ಗೈಡ್ಲೈನ್ಸನ್ನು ಮುಂದಿನ ದಿನದಲ್ಲೇ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ತದೆ. ಇಲ್ಲ, ಅದು ಒಂದು ಇಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡಿಕೊಂಡಿದ್ದು, ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂಥೇಳಿ ಈಗ ಅದನ್ನು ತಡೆ ಹಿಡಿದಿದ್ದು. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂಥೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಅಂದರೆ ಅವರಿಗೆ ಬೇರೆ ಏನಿಲ್ಲ, ಅವರು ಯಾವುದಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ, ಅವ್ರು ಯಾವುದಾದ್ರೂ ಜನಸಮುದಾಯದ ಬಡತನದ ಬಗ್ಗೆ ಮಾತಾಡಿದ್ದಾರಾ, ಜನಗಳ ಬದುಕಿನ ಬಗ್ಗೆ ಮಾತಾಡಿದ್ದಾರಾ, ರೈತರಿಗೆ ಸಾವಿರಾರು ಕಷ್ಟಗಳಿದ್ದಾವೆ ಅದರ ಬಗ್ಗೆ ಮಾತಾಡಿದ್ದಾರಾ, ಕೇಂದ್ರ ಸರ್ಕಾರದಲ್ಲಿ 3 ರೈತರದ ಮಸೂದೆಯನ್ನು ವರ್ಷಾನುಗಟ್ಟಲೆ ರೈತರನ್ನು ಹೆಣಗಿಸಿ ಅವರ ಪ್ರಾಣಗಳನ್ನು ತಗೊಂಡು ಅದನ್ನು ಹಿಂದಿರುಗುವಂಥ ಕೆಲಸಗಳನ್ನು ಮಾಡಿದಂಥವ್ರು. ಅದು ಬಿಟ್ಟು ಸುಮ್ಮನೆ ಈ ಇದು ಇಂಥ ಘಟನೆಗಳ ಬಗ್ಗೆ, ಇಂಥ ವಿಚಾರಗಳ ಬಗ್ಗೆ ಅವರು ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು. ಮಾಡಲಿ, ಪ್ರತಿಭಟನೆ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ, ಅದು ಅವ್ರ ಹಕ್ಕು. ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡಲಿ. ಆದರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ, ಯಾವ ವಿಷಯ ಜನಸಮುದಾಯದ ಪರವಾಗಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅನುಕೂಲ ಆಗ್ತಕ್ಕಂಥ ಮಾತು ಮಾಡುವಂಥದ್ದು, ಅದನ್ನು ಮಾಡಲಿ, ಯಾರು ಬೇಡ ಅಂತಾರೆ.